ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ರಾಜ್ಯ ಸರ್ಕಾರ ಹಾಗೆ ರಾಜಭವನದ ನಡುವಿನ ಸಂಘರ್ಷ ಜೋರಾಗಿ ನಡೀತಾ ಇದೆ. ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಹಗರಣದಿಂದ ಶುರುವಾದ ಕಂಟಕ ಮೂಡ ಹಗರಣದವರೆಗೆ ಬಂದು ನಿಂತಿದೆ. ಸದ್ಯದಲ್ಲೇ ಕೋರ್ಟ್ನಲ್ಲಿ ಸಿಎಂ ಭವಿಷ್ಯ ನಿರ್ಧಾರ ಆಗಲಿದೆ. ಆದರೆ ಈ ಒಂದು ಮೂಡ ಹಗರಣ ಹಲವು ಹಗರಣಗಳು ಬೆಳಕಿಗೆ ಬರುವಂತೆ ಮಾಡ್ತಾ ಇದೆ. ಸಂಘರ್ಷದ ನಡುವೆ, ಜಟಾಪಟಿಯ ನಡುವೆ ಹಲವು ನಾಯಕರ ಬಂಡವಾಳ ಬಟಾಬಯಲಾಗ್ತಾ ಇದೆ. ಮೂಡ ಹಗರಣದಿಂದ ದೂರು ಹೋದ ನಂತರದಿಂದ ಇಲ್ಲಿಯವರೆಗೆ ರಾಜ್ಯಪಾಲರು ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಚಿವರಿಗೆ ಶಾಕ್ ಮೇಲೆ ಶಾಕ್ ನೀಡುತ್ತಿದ್ದಾರೆ. ರಾಜ್ಯಪಾಲರ ಕಡೆಯಿಂದ ಬರ್ತಿರುವ ಬಾಣಗಳಿಗೆ ಸರ್ಕಾರ ತತ್ತರಿಸಿ ಹೋಗಿದೆ. ಇದಕ್ಕೆಲ್ಲ ಪ್ರತ್ಯುತ್ತರವಾಗಿ ನೀವು ಬಿಜೆಪಿಯ ಕೈಗೊಂಬೆಯಂತೆ ವರ್ತಿಸ್ತಿದ್ದೀರಿ ಅಂತ ರಾಜ್ಯಪಾಲರ ವಿರುದ್ಧವೇ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು. ಆದರೆ ಈಗ ಕಾಂಗ್ರೆಸ್ ತೀವ್ರ ಮುಜುಗರಕ್ಕೀಡಾಗಿದೆ. ಬಿಜೆಪಿ JDS ಅವರ ವಿರುದ್ಧದ ಫೈಲನ್ನು ಬಾಕಿ ಇಟ್ಕೊಂಡು ಕೇವಲ ಕಾಂಗ್ರೆಸ್ ವಿರುದ್ಧ ಕ್ರಮ ಕೈಗೊಳ್ತಿದ್ದೀರಿ ಅಂತ ಆರೋಪ ಮಾಡಲಾಗಿತ್ತು. ಆದರೆ ನನ್ನ ಬಳಿ ಇರೋದೇ ಕೇವಲ 2 ಫೈಲ್ಗಳು, ಅದೂ ಸಹ ಹೊಸದಾಗಿ ಬಂದಂತಹ ದೂರುಗಳು. ಬಿಜೆಪಿಯವರ ವಿರುದ್ಧದ ದೂರುಗಳು ಪೆಂಡಿಂಗ್ ಇಲ್ಲ. ಎಲ್ಲವನ್ನ ಪರಿಶೀಲಿಸಿ ಸಂಬಂಧಪಟ್ಟ ಇಲಾಖೆಗೆ ಕಳುಹಿಸಿಕೊಡಲಾಗಿದೆ, ಮಾಹಿತಿಯನ್ನು ಕೇಳಲಾಗಿದೆ ಅನ್ನುವ ಉತ್ತರವನ್ನು ಕೊಟ್ಟು ಕಾಂಗ್ರೆಸ್ಗೆ ಶಾಕ್ ನೀಡಿದ್ದಾರೆ. ಅಲ್ಲದೆ ರಾಜಭವನಕ್ಕೆ ತೆರಳಿದ ಕಾಂಗ್ರೆಸ್ಸಿಗರಿಗೆ ಹಾಗೆ ಸರ್ಕಾರಕ್ಕೆ ತಪ್ಪು ಮಾಹಿತಿಯಿಂದ ತೀವ್ರ ಮುಜುಗರ ಉಂಟಾಗಿದೆ. ಹೀಗಿರುವಾಗಲೇ ಸರ್ಕಾರದ ವಿರುದ್ಧದ ಒಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ರಾಜ್ಯಪಾಲರು ಸರ್ಕಾರಕ್ಕೆ ಮತ್ತೊಂದು ಬಿಗ್ ಶಾಕ್ ನೀಡಿದ್ದಾರೆ. ಅಲ್ಲದೆ ಸರ್ಕಾರದಲ್ಲಿ ಒಂದಲ್ಲ ಎರಡಲ್ಲ 6 ತಲೆದಂಡ ಆಗುತ್ತಾ ಅನ್ನುವ ವಿಚಾರ ಹೊರಬಿದ್ದಿದೆ. ಹಾಗಾದರೆ ಸರ್ಕಾರಕ್ಕೆ ರಾಜ್ಯಪಾಲರು ಕೊಟ್ಟಂತಹ ಮತ್ತೊಂದು ಬಿಗ್ ಶಾಕ್ ಏನು? ರಾಜ್ಯಪಾಲರಿಂದ ಬಂದ ಬಾಣಗಳಿಗೆ ಶೇಕಾಯ್ತ ಸರ್ಕಾರ. ತಲೆದಂಡಕ್ಕೆ ಬಲಿಯಾಗ್ತಿರೋ ನಾಯಕರು ಯಾರು? ಆ ಎಲ್ಲದರ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ರಾಜ್ಯಪಾಲರು ಕೊಡ್ತಿರುವಂತಹ ಕೌಂಟರ್ಗೆ ಕಾಂಗ್ರೆಸ್ಸಿಗರು ತಬ್ಬಿಬ್ಬಾಗ್ತಿದ್ದಾರೆ. ಸರ್ಕಾರದ ವಿರುದ್ಧ ಹಗರಣಗಳ ಆರೋಪದ ಸುರಿಮಳೆ ಆಗ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಭೂಕಂಟಕ ಎದುರಾಗಿದೆ. ಇಲ್ಲಿಯವರೆಗೆ ಮೂಡ ಹಗರಣ ಆಯಿತು, ಅದು ಈಗ ಕೋರ್ಟ್ ಅಂಗಳದಲ್ಲಿದೆ. ನಂತರ ಖರ್ಗೆ ಕುಟುಂಬದ ವಿರುದ್ಧವಾಗಿ CA Site ಸಂಬಂಧ ಆರೋಪ ಕೇಳಿಬಂತು. ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಬೇಕು ಅಂತ ದೂರು ನೀಡಲಾಗಿದೆ. MB Patil ಅವರ ವಿರುದ್ಧವೂ ಆರೋಪ ಕೇಳಿಬಂದಿದೆ. ಅದು ಭಾಗಮನೆ ಸಂಸ್ಥೆಯಿಂದ ಎಲೆಕ್ಷನ್ ಖರ್ಚಿಗಾಗಿ ಸಾಲ ಪಡೆದಿದ್ದಾರೆ, ಅದಕ್ಕೆ ಪ್ರತಿಯಾಗಿ ಸರ್ಕಾರದಿಂದ 8 ಜಾಗವನ್ನು ಮಂಜೂರು ಮಾಡಿಕೊಡಲಾಗಿದೆ ಅಂತ BJP ಆರೋಪವನ್ನು ಮಾಡಿದೆ. ಅದರಲ್ಲೂ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ಬಗ್ಗೆ ಹೋರಾಟಕ್ಕೆ ನಿಂತಿದ್ದಾರೆ. ಅಲ್ಲದೆ ಈ ವಿಚಾರವನ್ನು ಬಹಳ ವೈಯಕ್ತಿಕ ಪ್ರತಿಷ್ಠೆಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಸದ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು ಈ ವಿಚಾರದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹೀಗಾಗಿ ಅವರ ವಿರುದ್ಧವಾಗಿಯೂ ಕಾಂಗ್ರೆಸ್ ಈಗ ಒಂದಷ್ಟು ಆರೋಪವನ್ನು ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲದೆ ಕಾಂಗ್ರೆಸ್ ನಾಯಕರ ನಿಯೋಗ ರಾಜಭವನಕ್ಕೆ ತೆರಳಿ ಅವರ ವಿರುದ್ಧವಾಗಿ ದೂರು ನೀಡೋದಕ್ಕೆ ಹೋಗಿತ್ತು. ಆದರೆ ರಾಜ್ಯಪಾಲರು ಆ ವಿಚಾರದಲ್ಲೂ ತಿವಿದು ಕಳಿಸಿದ್ದಾರೆ. ರಾಜ್ಯಪಾಲರ ಕೆಲವೊಂದಷ್ಟು ಅಚ್ಚರಿಯ ಪ್ರಶ್ನೆಗಳಿಗೆ ಅಕ್ಷರಶಃ ಕಕ್ಕಾಬಿಕ್ಕಿಯಾಗಿದ್ದಾರೆ. ಮೇಲ್ಮನೆಯ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್ ನೇತೃತ್ವದಲ್ಲಿ ಕಾಂಗ್ರೆಸ್ನ MLC ನಿಯೋಗ ರಾಜಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದರು. ಅವರು ಹೋಗಿದ್ದೇ ನಾರಾಯಣ ಸ್ವಾಮಿ ಅವರ ವಿರುದ್ಧ ದೂರು ನೀಡೋದಕ್ಕೆ. ನಾರಾಯಣ ಸ್ವಾಮಿ ಅವರು 2002 2005 ಅವಧಿಯಲ್ಲಿ ಗೃಹ ಮಂಡಳಿ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ತಾವೇ ಅಧ್ಯಕ್ಷರಾಗಿರುವ ಶಿಕ್ಷಣ ಸಂಸ್ಥೆಗೆ CA ನಿವೇಶನವನ್ನು ಮಂಜೂರು ಮಾಡಿಸಿಕೊಂಡು ಅಕ್ರಮ ಎಸಗಿದ್ದಾರೆ ಅಂತ ದೂರು ನೀಡೋದಕ್ಕೆ ಹೋಗಿದ್ರು. ಆಗ ರಾಜ್ಯಪಾಲರು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. 2 ಹಿಂದಿನ ಪ್ರಕರಣ ಇದು, ಈಗ ಯಾಕೆ ದೂರು ಕೊಡ್ತಾ ಇದ್ದೀರಿ? ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರಿ? ಏನ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಿಯೋಗ ಏನು ಹೇಳ್ತು? ನಮಗೆ ದಾಖಲೆಗಳು ಸಿಕ್ಕಿರಲಿಲ್ಲ, ಹಾಗಾಗಿ ಈಗ ದಾಖಲೆಗಳು ಸಿಕ್ಕಿದೆ, ಈಗ ಕೊಡ್ತಿದ್ದೀವಿ ದೂರನ್ನು ಅನ್ನೋ ಉತ್ತರವನ್ನು ನೀಡಿದ್ದಾರೆ. ನೀವು ಹೇಳಿದ್ದನ್ನು ಒಪ್ಪೋಣ, ಆದರೆ KHP ನಿರ್ದೇಶಕರಾಗಿದ್ದಾಗ ನಾರಾಯಣ ಸ್ವಾಮಿ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮದೇ ಸಂಸ್ಥೆಗೆ CA ನಿವೇಶನವನ್ನು ಮಂಜೂರು ಮಾಡಿಸ್ಕೊಂಡಿದ್ದಾರೆ ಅನ್ನೋದು ನಿಮ್ಮ ದೂರು. ಹಾಗಾದರೆ ಮೂಡ ಹಗರಣದಲ್ಲಿ, ಮೂಡ ಪ್ರಾಧಿಕಾರದಲ್ಲಿ CM ಪತ್ನಿ ಪಾರ್ವತಮ್ಮ ಅವರಿಗೆ ನಿವೇಶನ ಮಂಜೂರು ಮಾಡುವಂತಹ ಸಂದರ್ಭದಲ್ಲಿ CM ಪುತ್ರ ಡಾಕ್ಟರ್ ಯತೀಂದ್ರ ಅವರು ಮೂಡಾದಲ್ಲಿ ಸದಸ್ಯರಾಗಿದ್ರಲ್ವಾ? ತಾಯಿಗೆ ನಿವೇಶನ ಮಂಜೂರಾತಿಯಲ್ಲಿ ಪುತ್ರನ ಪಾತ್ರ ಇಲ್ವಾ? ನೀವು ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕೊಡ್ತಿರುವಂತಹ ದೂರಿಗೂ, ಮೂಡಾದಲ್ಲಿ ಆದಂತಹ ವಿಚಾರಕ್ಕೂ, ಈ ಎರಡಕ್ಕೂ ಹೋಲಿಕೆ ಇದೆಯಲ್ಲ ಅಂತ ರಾಜ್ಯಪಾಲರು ಒಂದು ಕುತೂಹಲದ ಪ್ರಶ್ನೆಯೊಂದನ್ನು ಕಾಂಗ್ರೆಸ್ ನಾಯಕರ ಮುಂದಿಟ್ಟಿದ್ದಾರೆ. ಇದರಿಂದ ಗಲಿಬಿಲಿಗೊಂಡಂತಹ ನಾಯಕರು ಗುಣಗಾಟದಿಂದ ವಾಪಸ್ ಬಂದಿದ್ದಾರೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಅಂದರೆ ಈ ವಿಚಾರದಲ್ಲೂ ರಾಜ್ಯಪಾಲರು ಒಂದು ರೀತಿ ಟಾಂಗ್ ಕೊಟ್ಟಂತೆ, ತಿವಿದು ಕಳಿಸದಂತೆ ಕಾಣಿಸ್ತಾ ಇದೆ. ಇನ್ನು ಈ ಹಿಂದೆ ಕಾಂಗ್ರೆಸ್ನವರು ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು.
ಕುಮಾರಸ್ವಾಮಿ, ನಿರಾಣಿ, ಜೊಲ್ಲೆ ಅವರು ಸೇರಿ ಬಿಜೆಪಿ ಜೆಡಿಎಸ್ನ ಐವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜಭವನ ಚಲೋವನ್ನು ನಡೆಸಲಾಗಿತ್ತು. ಆ ಒಂದು ನಿಯೋಗದಿಂದಲೂ ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ರು. ಆದರೆ ರಾಜ್ಯಪಾಲರು ಕೊಟ್ಟಂತಹ ಉತ್ತರದಿಂದ ಕಾಂಗ್ರೆಸ್ಗೆ ಶಾಕ್ ಉಂಟಾಗಿತ್ತು. ಯಾಕಂದ್ರೆ ನನ್ನ ಬಳಿ ಯಾವ ಪ್ರಕರಣವೂ ಬಾಕಿ ಇಲ್ಲ, ಹೊಸದಾಗಿ ಬಂದಿರುವಂತಹ ಎರಡು ಪ್ರಕರಣಗಳ ಬಗ್ಗೆ ಮಾತ್ರ ನಿರ್ಣಯ ಆಗಬೇಕಾಗಿದೆ ಅಂತ ಟಾಂಗ್ ಕೊಟ್ಟಿದ್ರು. ಅದು ಸಹ ಪ್ರಿಯಾಂಕರ್ಗೆ ಹಾಗೆ ಎಂ ಬಿ ಪಾಟೀಲ್ ಅವರ ವಿರುದ್ಧದ ಎರಡು ದೂರುಗಳು ಮಾತ್ರ ಬಾಕಿ ಇರುವಂಥದ್ದು ಅಂತ ಗಮನಕ್ಕೆ ತಂದರು. ಅಂದರೆ ಇಲ್ಲಿ ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ನವರ ವಿರುದ್ಧದ ಹಲವು ಫೈಲ್ಗಳನ್ನು ಬಾಕಿ ಇಟ್ಕೊಂಡಿದ್ದಾರೆ ಅನ್ನುವಂತೆ ಆರೋಪವನ್ನು ಮಾಡಿತ್ತು. ಆದರೆ ಆ ಒಂದು ತಪ್ಪು ಮಾಹಿತಿಯಿಂದ ಕಾಂಗ್ರೆಸ್ ಮುಜುಗರಕ್ಕೀಡಾಯಿತು. ಈಗ ರಾಜ್ಯಪಾಲರು ಅದಕ್ಕೆ ಕೊಟ್ಟಂತಹ ಟಾಂಗ್ನಿಂದ ಗಲಿಬಿಲಿಗೊಂಡಿದ್ದಾರೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಹಂತ ಮುಂದಕ್ಕೆ ಹೋಗಿತ್ತು. ಕೋರ್ಟ್ಗೂ ಸಹ ರಾಜ್ಯಪಾಲರ ವಿರುದ್ಧವಾಗಿ ದೂರನ್ನು ಕೊಡೋದಕ್ಕೆ ಮುಂದಾಗಿತ್ತು. ಕೇವಲ ಕಾಂಗ್ರೆಸ್ನವರ ವಿರುದ್ಧದ ಫೈಲ್ಗಳನ್ನು ಮಾತ್ರ ಮೂವ್ ಮಾಡಿದ್ದಾರೆ, ಬಿಜೆಪಿ ಜೆಡಿಎಸ್ ಅವರನ್ನು ರಕ್ಷಿಸುವ ಕೆಲಸ ಆಗ್ತಿದೆ ಅಂತ ದೂರನ್ನು ಕೊಟ್ಟಿದ್ರು. ಆದರೆ ಅದಕ್ಕೆ ದಾಖಲೆ ಸಮೇತವಾಗಿ ರಾಜಭವನದಿಂದ ಉತ್ತರ ಬಂತು. ಎಲ್ಲ ಫೈಲ್ಗಳನ್ನು ಪ್ರೊಸೆಸ್ ಮಾಡಲಾಗಿದೆ, ಸಂಬಂಧಪಟ್ಟ ಇಲಾಖೆಗೆ ಯಾವ್ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕೋ ಎಲ್ಲವನ್ನು ಮಾಡಿದ್ದೇವೆ ಅನ್ನೋ ಉತ್ತರವನ್ನು ರಾಜ್ಯಪಾಲರ ಕಡೆಯಿಂದ ಬಂತು. ರಾಜ್ಯಪಾಲರ ಈ ಒಂದು ಜಾಣ ನಡೆಯಿಂದಾಗಿ ಕಾಂಗ್ರೆಸ್ ಕೈ ಸುಟ್ಟುಕೊಳ್ಳುವಂತಾಗಿದೆ. ಕೇವಲ ಇದಿಷ್ಟೇ ಅಲ್ಲ ವೀಕ್ಷಕರೇ, ಬಿಲ್ ವಿಚಾರದಲ್ಲೂ ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವೆ ಜಟಾಪಟಿ ನಡೀತಾ ಇದೆ. ಬರೋಬ್ಬರಿ 11 ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಮಾಡಿದ್ದಾರೆ. ಕೆಲವೊಂದಷ್ಟು ಸ್ಪಷ್ಟನೆಯನ್ನು ಕೇಳಿ, ಅಂದರೆ ನಿಗದಿತ ವಿಷಯಗಳಿಗೆ ಈಗಾಗಲೇ ಮಸೂದೆಗಳಿದ್ದರೂ ಮತ್ತೊಂದು ಮಸೂದೆಯ ಅವಶ್ಯಕತೆ ಇದೆಯಾ ಅಂತ ಪ್ರಶ್ನೆ ಮಾಡಿ ರಾಜ್ಯಪಾಲರು ಸರ್ಕಾರಕ್ಕೆ ಈ ಮಸೂದೆಗಳನ್ನು ವಾಪಸ್ ಕಳುಹಿಸಿದ್ರು. ಇದೀಗ ಮತ್ತೊಮ್ಮೆ ಕಾಂಗ್ರೆಸ್ 5 ಮಸೂದೆಗಳನ್ನು ರಾಜ್ಯಪಾಲರ ಎದುರಿಗೆ ಇಡ್ತಾ ಇದೆ. ಮುಂದಿನ ವಿಧಾನಮಂಡಲದಲ್ಲಿ ಅಧಿವೇಶನದ ಸಂದರ್ಭದಲ್ಲಿ ಈ ಮಸೂದೆಗಳನ್ನು ಮುಂದಿಡಬೇಕು. ಮೊದಲು ಇದಕ್ಕೆ ರಾಜ್ಯಪಾಲರ ಒಪ್ಪಿಗೆ ಬೇಕಾಗುತ್ತೆ. ಹೀಗಾಗಿ ರಾಜ್ಯಪಾಲರು ವಾಪಸ್ ಮಾಡಿದಂತಹ 11 ಬಿಲ್ಗಳಲ್ಲಿ ಸರ್ಕಾರ 5 ಬಿಲ್ಗಳಿಗೆ ಉತ್ತರವನ್ನು ನೀಡಿದೆ. 6 ಬಿಲ್ಗಳ ಪೈಕಿ 1 ಬಿಲ್ಲನ್ನು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಉಳಿದ ಬಿಲ್ಗಳ ಬಗ್ಗೆ ರಾಜ್ಯಪಾಲರ ಒಪ್ಪಿಗೆಗಾಗಿ ಮತ್ತೆ ರಾಜಭವನಕ್ಕೆ ಕಳುಹಿಸಿಕೊಡಲಾಗಿದೆ. ಅಂದರೆ ಬಿಲ್ ವಿಚಾರದಲ್ಲೂ ರಾಜ್ಯಪಾಲರು ಕೌಂಟರ್ ಕೊಡ್ತಿದ್ದಾರೆ. ಇನ್ನು ಮೂಡಹಗರಣ ವಿಚಾರದಲ್ಲಿ ಕೋರ್ಟ್ನಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾವ ರೀತಿ ರಾಜ್ಯಪಾಲರ ಪರ ವಕೀಲರು ವಾದವನ್ನು ಮಂಡಿಸಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಬ್ಯಾಕ್ ಟು ಬ್ಯಾಕ್ ವಿಚಾರಣೆಯನ್ನು ಮುಂದೂಡಲಾಗಿದೆ. ಹಲವು ವಿಚಾರಗಳ ಬಗ್ಗೆ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಪ್ರಬಲವಾದ ಅಂಶಗಳೊಂದಿಗೆ ರಾಜ್ಯಪಾಲರ ಪರ ವಕೀಲರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ವಾದವನ್ನು ಮಂಡಿಸುತ್ತಿದ್ದಾರೆ. ಸದ್ಯದಲ್ಲೇ ಕೋರ್ಟ್ ಈ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅಂದರೆ ಮುಖ್ಯಮಂತ್ರಿಯ ವಿಚಾರದಲ್ಲೂ ರಾಜ್ಯಪಾಲರು ಟಾಂಗ್ ಕೊಡ್ತಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರ ಬೆನ್ನಲ್ಲೇ ಖರ್ಗೆ ಕುಟುಂಬಕ್ಕೂ ಸಹ ಭೂಹಗರಣದ ಕಂಟಕ ವ್ಯಾಪಿಸಿಕೊಳ್ತು. ರಾಜ್ಯಪಾಲರಿಗೆ ದೂರು ಸಲ್ಲಿಕೆ ಆಯಿತು. ಈ ವಿಚಾರವನ್ನು ಪರಿಶೀಲಿಸಿ ಸರ್ಕಾರಕ್ಕೆ ವರದಿಯನ್ನು ಕೇಳಿದ್ದಾರೆ. ಖರ್ಗೆ ಕುಟುಂಬಕ್ಕೆ ಸೇರಿದ ಸಿದ್ಧಾರ್ಥ ಟ್ರಸ್ಟ್ಗೆ ಯಾವ ರೀತಿಯಾಗಿ ಸಿ ಎ ಸೈಟ್ಗಳು ಹೋದ್ವು, ಯಾರು ಮಂಜೂರು ಮಾಡಿದ್ರು, ಈ ಎಲ್ಲದರ ಬಗ್ಗೆ ವರದಿಯನ್ನು ಕೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಎಂ ಬಿ ಪಾಟೀಲ್ ಅವರ ವಿರುದ್ಧವೂ ಈಗ ದೂರು ಸಲ್ಲಿಕೆ ಆಗಿದೆ. ಚಲವಾದಿ ನಾರಾಯಣ ಸ್ವಾಮಿ ಅವರು ಈ ಬಗ್ಗೆ ಹೋರಾಟ ಕೇಳಿದ್ದಾರೆ. ಎಂ ಬಿ ಪಾಟೀಲ್ ಅವರ ವಿರುದ್ಧದ ದೂರಿಗೆ ರಾಜ್ಯಪಾಲರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಕಾದು ನೋಡಬೇಕು. ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ರಾಜ್ಯಪಾಲರವರಿಗೆ ಯಾವ್ಯಾವ ವಿಷಯ ಹೋಗುತ್ತೆ ಎಲ್ಲದರಲ್ಲೂ ಸರ್ಕಾರಕ್ಕೆ ಶಾಕ್ ಮೇಲೆ ಶಾಕ್ ನೀಡ್ತಿದ್ದಾರೆ. ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧವಾಗಿ ದೂರು ನೀಡೋದಕ್ಕೆ ಹೋದಂತಹ ಸಂದರ್ಭದಲ್ಲೂ ಈ ಕೇಸ್ ಯಾಕೋ ಮೂಡ ಹಗರಣದ ರೀತಿ ಕಾಣಿಸ್ತಿದೆಯಲ್ಲ ಅಂತ ಆ ವಿಚಾರದಲ್ಲೂ ಒಂದು ರೀತಿ ತಿರುಮಂತ್ರ ಹಾಕದಂತೆ ಕಾಣಿಸ್ತಾ ಇದೆ. ಈ ಹಿಂದೆಲ್ಲ ರಾಜ್ಯಪಾಲರ ಹುದ್ದೆಯನ್ನು ಹಲವರು ಆಡಿಕೊಂಡಿದ್ದು ಸಹ ಇದೆ. ಅಧಿಕಾರ ಇದ್ರೂ ಅಧಿಕಾರ ಇಲ್ಲದ ರೀತಿಯಲ್ಲಿ ಅಂತ ನಮ್ಮದೇ ರಾಜಕಾರಣಿಗಳು ಆಡಿಕೊಳ್ತಾ ಇದ್ರು. ಆದರೆ ಈಗ ರಾಜ್ಯಪಾಲರ ಪವರ್ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಬೇರೆ ಬೇರೆ ರಾಜ್ಯಗಳನ್ನು ನಾವು ಗಮನಿಸಿದ್ರೂ ಸಹ ಅಲ್ಲಿ ರಾಜ್ಯಪಾಲರು ಆಕ್ಟಿವ್ ಆಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಹಲವು ರಾಜ್ಯಗಳಲ್ಲಿ ಸರ್ಕಾರ ಹಾಗೆ ರಾಜ್ಯಪಾಲರ ನಡುವಿನ ಜಟಾಪಟಿಯ ಬಗ್ಗೆ ನಾವು ಕೇಳ್ತಾ ಇದ್ವಿ. ಈಗ ಕರ್ನಾಟಕದಲ್ಲೂ ಅದೇ ರೀತಿ ಆಗ್ತಾ ಇದೆ. ಅಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ರಾಜ್ಯಪಾಲರು ಏನೂ ಮಾಡದೇ ಇದ್ದರೆ ಗೌರವಾನ್ವಿತ ರಾಜ್ಯಪಾಲರ ಬಗ್ಗೆನೇ ಆಡಿಕೊಳ್ತಾ ಇದ್ರು. ಆದರೆ ಯಾವಾಗ ರಾಜ್ಯಪಾಲರು ಆಕ್ಟಿವ್ ಆಗ್ತಾರೆ, ಹಲವು ಕ್ರಮಗಳನ್ನು ಕೈಗೊಳ್ತಾರೆ, ಆಗ ರಾಜ್ಯಪಾಲರ ವಿರುದ್ಧನೇ ಮುಗಿಬೀಳೋದಕ್ಕೆ ಶುರು ಮಾಡ್ತಾರೆ. ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತನೆ ಮಾಡ್ತಿದ್ದಾರೆ, ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದ್ರೂ ಈ ರೀತಿಯಾದಂತಹ ಆರೋಪಗಳು ಬರೋದು ಸಹಜ. ಸದ್ಯಕ್ಕೆ ರಾಜ್ಯಪಾಲರ ಬಳಿ 2 ಫೈಲ್ಗಳು ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಎಂ ಬಿ ಪಾಟೀಲ್ ಅವರ ವಿರುದ್ಧದ, ಮತ್ತೊಂದು ಖರ್ಗೆ ಕುಟುಂಬದ ವಿರುದ್ಧದ. ಪ್ರಸ್ತುತ ರಾಜಕೀಯ ಸನ್ನಿವೇಶವನ್ನು ನೋಡಿ ಬಿಜೆಪಿ ವಲಯದಲ್ಲಿ ಒಂದು ಚರ್ಚೆ ಶುರುವಾಗಿದೆ. 6 ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಂಕಷ್ಟ ಎದುರಾಗುತ್ತೆ, ತಲೆದಂಡ ಆಗುತ್ತೆ ಅನ್ನುವ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ತಲೆದಂಡ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಹಲವು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಯಾರ್ಯಾರಿಗೆ ಯಾವಾಗ ಕಂಟಕ ಸುತ್ತಿಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಈಗಾಗಲೇ ಮೂಡ ಹಗರಣ ವಿಚಾರದಲ್ಲಿ ಅಧಿಕಾರಿಯ ತಲೆದಂಡ ಆಗಿದೆ.
ಅದು ಸಚಿವರವರೆಗೂ ಬಂದರೂ ಅಚ್ಚರಿ ಏನಿಲ್ಲ. ಮೂಡಾದ ಅವ್ಯವಹಾರಗಳಿಗೆ ಸಚಿವ ಭೈರತಿ ಸುರೇಶ್ ಅವರು ಕಾರಣ ಆಗಿರೋದ್ರಿಂದ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿಯವರು ಒತ್ತಾಯವನ್ನು ಮಾಡ್ತಿದ್ದಾರೆ. ಇದಲ್ಲದೆ ಇತ್ತೀಚೆಗೆ ಕೇಳಿಬಂದಂತಹ ಬೇರೆ ಬೇರೆ ಭೂ ಹಗರಣಗಳ ಆರೋಪದ ಸಂಬಂಧ, ರಾಜ್ಯಪಾಲರಿಗೆ ಹೋದಂತಹ ದೂರಿನ ಸಂಬಂಧ, ಒಟ್ಟು 6 ಜನ ರಾಜ್ಯ ಸರ್ಕಾರದ ಸಚಿವರು ಅಥವಾ ಪ್ರಭಾವಿಗಳ ತಲೆದಂಡ ಆಗಬಹುದು ಅಂತ ಬಿಜೆಪಿ ನಿರೀಕ್ಷೆಯನ್ನು ಮಾಡ್ತಾ ಇದೆ. ಇದರಲ್ಲಿ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಎಂಬಿ ಪಾಟೀಲ್ ಅವರು, ಹಾಗೆ ಪ್ರಿಯಾಂಕ್ ಖರ್ಗೆ, ಭೈರತಿ ಸುರೇಶ್, ಸಂತೋಷ್ ಲಾಡ್, ಇನ್ನೂ ಉಳಿದ ಒಂದಷ್ಟು ಮಂದಿಗೆ ಸಂಕಷ್ಟ ಎದುರಾಗುತ್ತೆ. ಊಹೆ ಮಾಡಿದಂತಹ ಹಗರಣದ ಫೈಲ್ ಬ್ಲಾಸ್ಟ್ ಆಗುತ್ತೆ ಅನ್ನುವ ಭವಿಷ್ಯವನ್ನ ಬಿಜೆಪಿ ನೋಡಿತಾ ಇದೆ. ಒಟ್ಟಾರೆಯಾಗಿ ರಾಜಭವನ, ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷ, ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಸಂಘರ್ಷವೇ ನಡೀತಾ ಇದೆ. ಹಾಗಾದ್ರೆ ಈ ಬಗ್ಗೆ ನೀವೇನಂತೀರಾ ವೀಕ್ಷಕರೇ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.